नमस्कार वीक्षकरे, भारत हागू आस्ट्रेलिया नडुविन टी20 सरणिय कोने हागू निर्णायक पंद्यदल्ली सूर्यकुमार यादव अब्बरद ब्याटिंग प्रदर्शिसि भारत तंडद गेलुविगे प्रमुख कारणरागुत्तारे। अल्लदे म्यान आफ् दि म्याच प्रशस्तिगू कूड भाजनरागुत्तारे। पंद्य मुगिद बळिक अक्षर पटेल जोते संदर्शनदल्ली मातनाडिद सूर्यकुमार यादव, मूरने टी20 पंद्य आरंभक्कू मोदलु होट्टेनोवु हागू ज्वरदिंद बळलुत्तिद्दे एंबुदन्न सूर्यकुमार यादव बहिरंगपडिसिद्दारे। अल्लदे ई समयदल्लि अवराडिद ओंदु मातु एल्लर हृदय गेल्लुवंतित्तु। सूर्यकुमार तोरिद क्रीडा प्रेम ಈಗ ಬಾರಿ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ। ಅಷ್ಟಕ್ಕೂ ಸೂರ್ಯಕುಮಾರ್ ಯಾದವ್ ಏನು ಹೇಳಿದ್ದಾರೆ ಅನ್ನೋದನ್ನ ನಾವೀಗ ತೋರಿಸ್ತೀವಿ। ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ। ಪಂದ್ಯದ ಬಳಿಕ ಅಕ್ಷರ್ ಪಟೇಲ್ ಜೊತೆ ಸಂಭಾಷಣೆ ನಡೆಸಿದ ಸೂರ್ಯಕುಮಾರ್ ಯಾದವ್, ಹವಾಮಾನ ಬದಲಾವಣೆ ಮತ್ತು ಪ್ರಯಾಣದ ಕಾರಣದಿಂದ ನನಗೆ ಸ್ವಲ್ಪ ಹೊಟ್ಟೆ ನೋವು ಇತ್ತು ಮತ್ತು ಅದರ ನಂತರ ಜ್ವರವು ಬಂದಿತ್ತು, ಆದರೆ ನಮಗೆ ಇದು ನಿರ್ಣಾಯಕ ಪಂದ್ಯ ಎಂದು ನಮಗೆ ತಿಳಿದಿತ್ತು। ಹಾಗಾಗಿ ನಾನು ವೈದ್ಯರು ಮತ್ತು ಫಿಸಿಯೋಗೆ ಹೇಳಿದೆ, ಇದು ವಿಶ್ವಕಪ್ ನ ಫೈನಲ್ ಆಗಿದ್ದರೆ ನಾನು ಹೇಗೆ ಪ್ರತಿಕ್ರಿಯಿಸುತ್ತೇನೆ, ನಾನು ಈ ರೀತಿ ಅನಾರೋಗ್ಯದಿಂದ ಇರಲು ಸಾಧ್ಯವಿಲ್ಲ, ಏನು ಬೇಕಾದರೂ ಮಾಡಿ ಯಾವುದಾದರೂ ಔಷಧಿ ಅಥವಾ ಇಂಜೆಕ್ಷನ್ ಕೊಡಿ, ಆದರೆ ಆಟಕ್ಕೆ ಮಾತ್ರ ನನ್ನನ್ನು ಸಿದ್ಧಗೊಳಿಸಿ ಎಂದು ಸೂರ್ಯಕುಮಾರ್ ಯಾದವ್ ವೈದ್ಯರ ಬಳಿ ಹೇಳಿಕೊಂಡಿದ್ದರು। ಭಾರತದ ಜೆರ್ಸಿಯನ್ನ ಧರಿಸಿ ಮೈದಾನಕ್ಕೆ ಕಾಲಿಟ್ಟಾಗ ವಿಭಿನ್ನ ಭಾವನೆ ಬರುತ್ತದೆ ಎಂದು ಸೂರ್ಯಕುಮಾರ್ ಯಾದವ್ ಮತ್ತೆ ತಿಳಿಸಿದ್ದಾರೆ। ಸೂರ್ಯಕುಮಾರ್ ಯಾದವ್ ಟಿ20 ಸ್ವರೂಪದಲ್ಲಿ ಭಾರತದ ಬ್ಯಾಟಿಂಗ್ಗೆ ಪ್ರಮುಖ ಶಕ್ತಿಯಾಗಿದ್ದಾರೆ। ತಮ್ಮ ಅದ್ಭುತ ಯಶಸ್ಸಿನ ಹಿಂದಿನ ಕಾರಣವನ್ನ ಸೂರ್ಯಕುಮಾರ್ ಯಾದವ್ ಇದೀಗ ಬಹಿರಂಗಪಡಿಸಿದ್ದಾರೆ। ನಾನು ಪಂದ್ಯದಲ್ಲಿ ಬ್ಯಾಟಿಂಗ್ ಮಾಡುವ ರೀತಿಯಲ್ಲಿ ನೆಟ್ಸ್ ನಲ್ಲಿ ಅಭ್ಯಾಸ ಮಾಡುತ್ತೇನೆ, ಯಾವಾಗಲೂ ನನ್ನನ್ನು ವ್ಯಕ್ತಪಡಿಸುವುದನ್ನು ನಾನು ನಂಬುತ್ತೇನೆ। ನನ್ನ ಯಶಸ್ಸಿನ ಪ್ರಮಾಣವು 75% ಹೆಚ್ಚಿದ್ದರೆ, ನನಗೆ ವಿಷಯಗಳು ಉತ್ತಮವಾಗಿ ನಡೆಯುತ್ತಿದ್ದರೆ ನಾನು ಆ ಹಂತದಲ್ಲಿ ಆಟವನ್ನು ಮುಗಿಸಲು ನಾನು ಪ್ರಯತ್ನಿಸುತ್ತೇನೆ ಎಂದು ಸೂರ್ಯಕುಮಾರ್ ಯಾದವ್ ತಿಳಿಸಿದ್ದಾರೆ। ಇನ್ನು ಮತ್ತೊಂದೆಡೆ ಟೀಮ್ ಇಂಡಿಯಾ ಈ ಬಾರಿಯ ಟಿ20 ವರ್ಲ್ಡ್ ಕಪ್ಗೂ ಮುನ್ನ ಸೌತ್ ಆಫ್ರಿಕಾ ವಿರುದ್ಧ ಟಿ20 ಸರಣಿ ಆಡಲಿದೆ। ಇದೀಗ ಈ ಸರಣಿ ಆರಂಭಕ್ಕೂ ಮುನ್ನ ಭಾರತಕ್ಕೆ ಮತ್ತೊಂದು ಶಾಕ್ ಎದುರಾಗಿದೆ। ಆಸಿಸ್ ವಿರುದ್ಧದ ಟಿ20 ಸರಣಿ ಆರಂಭಕ್ಕೂ ಮುನ್ನ ಕೋವಿಡ್-19 ಸೋಂಕಿಗೆ ಶಮ್ಮಿ ತುತ್ತಾಗಿದ್ದ ಕಾರಣ ಅವರ ಬದಲಾಗಿ ವೇಗಿ ಉಮೇಶ್ ಯಾದವ್ ಅವರನ್ನು ಕರೆಸಿಕೊಳ್ಳಲಾಗಿತ್ತು। ಮೊದಲ ಪಂದ್ಯದಲ್ಲಿ ಆಡಿ 2 ವಿಕೆಟ್ ಪಡೆದುಕೊಂಡಿದ್ದ ಉಮೇಶ್ ಯಾದವ್ ಹೆಚ್ಚು ರನ್ಗಳನ್ನು ಬಿಟ್ಟುಕೊಟ್ಟ ಕಾರಣ ಉಳಿದೆರಡು ಪಂದ್ಯಗಳಲ್ಲಿ ಆಡಲಿಲ್ಲ। ಅವರ ಜಾಗದಲ್ಲಿ ಜಸ್ಪ್ರೀತ್ ಬುಮ್ರಾ ಆಡುವ ಆನಂದರ ಬಳಗದಲ್ಲಿ ಕಾಣಿಸಿಕೊಂಡಿದ್ದರು। ಇನ್ನು ಕೋವಿಡ್ ಸೋಂಕಿನಿಂದ ಶಮ್ಮಿ ಸಂಪೂರ್ಣವಾಗಿ ಚೇತರಿಸದೆ ಇರುವ ಕಾರಣ ದಕ್ಷಿಣ ಆಫ್ರಿಕಾ ವಿರುದ್ಧದ ಸರಣಿಗೂ ಅಲಭ್ಯರಾಗುವ ಸಾಧ್ಯತೆ ದಟ್ಟವಾಗಿದೆ। ಅವರು ಅಲಭ್ಯರಾದರೆ ಜಮ್ಮು ಎಕ್ಸ್ಪ್ರೆಸ್ ಖ್ಯಾತಿಯ ಯುವ ವೇಗಿ ಉಮ್ರಾನ್ ಮಲಿಕ್ ತಂಡ ಸೇರಿಕೊಳ್ಳಲಿದ್ದಾರೆ ಎನ್ನುವ ಮಾಹಿತಿ ಇದೀಗ ಹೊರಬಿದ್ದಿದೆ। ಮೊಹಮ್ಮದ್ ಶಮ್ಮಿ ಅವರ ಫಿಟ್ನೆಸ್ ಸಮಸ್ಯೆ ಹೇಗಿದೆ ಎಂಬುದರ ಬಗ್ಗೆ ನನಗಿನ್ನೂ ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ, ವೈದ್ಯಕೀಯ ತಂಡ ಶೀಘ್ರವೇ ವಿವರವನ್ನ ನೀಡಲಿದೆ ಎಂದು ಬಿಸಿಸಿಐ ಅಧಿಕಾರಿಯೊಬ್ಬರು ಇನ್ಸೈಡ್ ಸ್ಪೋರ್ಟ್ಸ್ ಗೆ ಮಾಹಿತಿ ನೀಡಿದ್ದಾರೆ। ಅದೇನೇ ಇರಲಿ, ಶಮ್ಮಿ ಆದಷ್ಟು ಬೇಗ ಚೇತರಿಸಿಕೊಂಡು ಭಾರತ ತಂಡವನ್ನ ಸೇರಿಕೊಳ್ಳುವಂತಾಗಲಿ ಅನ್ನೋದೇ ನಮ್ಮ ಆಶಯ।